हाय हेलो नमस्कार गुड मॉर्निंग कर्नाटक प्रति क्षण अपडेट्स प्रमुख सुद्दी चुनावणा सुद्दी राज्य राष्ट्रीय अंतर्राष्ट्रीय सुद्दिया क्विक राउंड अप टॉप 8 के स्वागत नानु नविता जैन मोदल सुद्दी नोडोण राज्य में रंगेरता है चुनाव अखाड़ा नाले नामपत्र सल्लिकेगे कोने दिन इवत्तु घटानुघटिगळु उम्मेदुवारिकेयन्न सल्लिके माडलिदारे 20ने तारीख नामपत्र सल्लिकेगे कोने दिन आगता इरुवंतह हिन्नेलेयल्लि ईग नामपत्र सल्लिके माडदे इरुवरु घटानुघटिगळु उम्मेदुवारिके सल्लिकेयन्न माड्तारे इवत्तु नाळे नामपत्र सल्लिकेयागुत्ते बीजेपी कांग्रेस जेडीएस मूरु पक्षगळल्लू नामपत्र भराटे जोरागिद्दु इवत्तु सीएं बसवराज बोम्मई विपक्ष नायकरागिरुव सिद्दरामय्य हागेने विजयेंद्र अवरु नामपत्रवन्न सल्लिसलिद्दारे नामपत्र सल्लिसुव मुन्न शक्ति प्रदर्शनवन्नु माडलिदारे रैलिया मूलक तम्म शक्ति प्रदर्शनक्के एल्ला रीतिय सिद्धतेगळन्नु माडिकोंडिदारे इवत्तु घटानुघटिगळु नामपत्रवन्न सल्लिके माडलिदारे अदरल्लि ईगागले सीएं बसवराज बोम्मई विपक्ष नायकरागिरुवंतह सिद्दरामय्य अदे रीतियागि शिकारीपुरदिंद विजयेंद्र नामपत्रवन्न सल्लिके माडलिदारे राज्यदल्लि चुनावणा अखाड रंगेरता इदे ಏಕಾಗ್ಲೇ ಚುನಾವಣಾ ಅಖಾಡದಲ್ಲಿ ಅನೇಕ ಘಟಾನುಘಟಿ ನಾಯಕರುಗಳು ಮುಖಾಮುಖಿಯ ಆಗಲಿದ್ದಾರೆ ಅನೇಕ ಹೈ ವೋಲ್ಟೇಜ್ ಕ್ಷೇತ್ರಗಳು ಇರುವುದನ್ನು ನಾವು ನೋಡಬಹುದು ಈ ಹಿನ್ನೆಲೆಯಲ್ಲಿ ಇವತ್ತು ಪ್ರಮುಖವಾಗಿ ಬಸವರಾಜ ಬೊಮ್ಮಾಯಿ ಹಾಗೆಯೇ ವಿಪಕ್ಷ ನಾಯಕರಾಗಿರುವ ಸಿದ್ದರಾಮಯ್ಯ ವಿಜಯೇಂದ್ರ ಅವರು ನಾಮಪತ್ರವನ್ನ ಸಲ್ಲಿಕೆ ಮಾಡಲಿದ್ದಾರೆ ಶಿಗ್ಗಾವಿಯಿಂದ ಇವತ್ತು ನಾಮಪತ್ರವನ್ನ ಬಸವರಾಜ ಬೊಮ್ಮಾಯಿ ಅವರು ಮಾಡಲಿದ್ದಾರೆ ಅದೇ ರೀತಿಯಾಗಿ ವಿಪಕ್ಷ ನಾಯಕರಾಗಿರುವ ಸಿದ್ದರಾಮಯ್ಯ ಅವರು ವರುಣಾ ಕ್ಷೇತ್ರದಿಂದ ಕಣಕ್ಕಿಳಿದಿದ್ದಾರೆ ಅವರು ನಾಮಪತ್ರವನ್ನ ಸಲ್ಲಿಕೆ ಮಾಡಲಿದ್ದಾರೆ ಶಿಕಾರಿಪುರ ಕ್ಷೇತ್ರದಿಂದ ಮೊದಲ ಬಾರಿಗೆ ಅಖಾಡಕ್ಕೆ ಇಳಿದಿರುವಂತಹ ವಿಜಯೇಂದ್ರ ಅವರು ಇವತ್ತು ತಮ್ಮ ನಾಮಪತ್ರವನ್ನ ಸಲ್ಲಿಕೆ ಮಾಡಲಿದ್ದಾರೆ ಅವರಿಗೆ ಬಿಎಸ್ ಯಡಿಯೂರಪ್ಪ ಅವರು ಇವತ್ತು ಸಾಥ್ ಕೊಡಲಿದ್ದಾರೆ ಯಾಕಂದ್ರೆ ಮೊನ್ನೆಯಷ್ಟೇ ಅವರು ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ರು ಆದರೆ ಅದು ಸಾಂಕೇತಿಕವಾಗಿ ವಿಜಯೇಂದ್ರ ಅವರು ಇವತ್ತು ಬೃಹತ್ ಮೆರವಣಿಗೆಯ ಮೂಲಕ ರ್ಯಾಲಿಯ ಮೂಲಕ ಬಿಎಸ್ವೈ ಅವರು ಸೇರಿದಂತೆ ಅನೇಕ ಪ್ರಮುಖ ಘಟಾನುಘಟಿಗಳು ನಾಯಕರು ಇರುವಂತೆ ವಿಜಯೇಂದ್ರ ಅವರು ಇವತ್ತು ನಾಮಪತ್ರವನ್ನ ಸಲ್ಲಿಕೆ ಮಾಡಲಿದ್ದಾರೆ ಇನ್ನು ಸಿದ್ದರಾಮಯ್ಯ ಅವರು ಇವತ್ತು ನಾಮಪತ್ರವನ್ನ ಸಲ್ಲಿಕೆ ಮಾಡುತ್ತಾರೆ ವರುಣ ಕ್ಷೇತ್ರದಿಂದ ಈಗ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದಾರೆ ಎರಡು ಕ್ಷೇತ್ರಗಳ ಮೇಲೆ ಒಂದಷ್ಟು ನಿರೀಕ್ಷೆಯನ್ನ ಇಟ್ಕೊಳ್ಳಲಾಗಿತ್ತು ಆದರೆ ಈಗ ಕೊನೆಗೆ ವರುಣ ಕ್ಷೇತ್ರದಿಂದ ಅವರು ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದಾರೆ ಘಟಾನುಘಟಿ ನಾಯಕರು ಇವತ್ತು ನಾಮಪತ್ರವನ್ನ ಸಲ್ಲಿಕೆ ಮಾಡಲಿದ್ದಾರೆ ಅದಕ್ಕಾಗಿ ಯಾವ ರೀತಿಯ ಒಂದು ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ ಕ್ಷೇತ್ರದ ಹಿನ್ನೆಲೆಯನ್ನ ಕೂಡ ಇದರ ಬಗ್ಗೆನಷ್ಟು ಮಾಹಿತಿಯನ್ನ ಪಡೆದುಕೊಳ್ಳತಾ ಹೋಗೋಣ ಹಾವೇರಿಯಿಂದ ರಮೇಶ್ ಹಾಗೇನೇ ಮೈಸೂರಿನಿಂದ ಕೃಷ್ಣ ಶಿವಮೊಗ್ಗದಿಂದ ವಿನಯ್ ಈಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಮೊದಲನೆಯದಾಗಿ ರಮೇಶ್ ಈಗ ಶಿಗ್ಗಾವಿ ಕ್ಷೇತ್ರ ನಾಲ್ಕನೇ ಬಾರಿಗೆ ಕಣಕ್ಕಿಳಿತಾ ಇದ್ದಾರೆ ಇವತ್ತು ಬಸವರಾಜ ಬೊಮ್ಮಾಯಿ ಅವರು ನಾಮಪತ್ರವನ್ನ ಸಲ್ಲಿಕೆ ಮಾಡಲಿದ್ದಾರೆ ಸೋ ಈ ಹಿನ್ನೆಲೆಯಲ್ಲಿ ಇದರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಪಡೆದುಕೊಳ್ಳಕ್ಕಿಂತ ಮುಂಚೆ ಸಿಎಂ ಬಸವರಾಜ ಬೊಮ್ಮಾಯಿ ಇಂದು ನಾಮಪತ್ರ ಸಲ್ಲಿಕೆ ಮಾಡಲಿದ್ದಾರೆ ಹಾವೇರಿಯ ಶಿಗ್ಗಾವಿ ಕ್ಷೇತ್ರದಿಂದ ಬೊಮ್ಮಾಯಿ ನಾಮಪತ್ರವನ್ನ ಸಲ್ಲಿಕೆ ಮಾಡಲಿದ್ದು ನಾಮಪತ್ರ ಸಲ್ಲಿಕೆಯ ಮೆರವಣಿಗೆಯಲ್ಲಿ ನಟ ಸುದೀಪ್ ಭಾಗಿಯಾಗಲಿದ್ದಾರೆ ಅದೇ ರೀತಿಯಾಗಿ ಸಿಎಂ ಗೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರಾಗಿರುವ ಜೆಪಿ ನಡ್ಡಾ ಸಾಥ್ ನೀಡಲಿದ್ದಾರೆ ಶಿಗ್ಗಾವಿ ಪಟ್ಟಣದಲ್ಲಿ 11 ಗಂಟೆಗೆ ಬಸವರಾಜ ಬೊಮ್ಮಾಯಿ ರೋಡ್ ಶೋವನ್ನ ನಡೆಸಲಿದ್ದು ರಾಣಿ ಚೆನ್ನಮ್ಮ ವೃತ್ತದಿಂದ ಕ್ರೀಡಾಂಗಣದವರೆಗೂ ರೋಡ್ ಶೋವನ್ನ ನಡೆಸಲಿದ್ದಾರೆ ಸಿಎಂ ಗೆ ಇವತ್ತು ಸಾಥ್ ಕೊಡ್ತಾರೆ ನಟ ಕಿಚ್ಚ ಸುದೀಪ್ ಅವರು ಇವತ್ತೇ ಅವರು ಅಖಾಡಕ್ಕೆ ಇಳಿತಾರೆ ಪ್ರಚಾರವನ್ನ ಮಾಡುತ್ತಾರೆ ಇವತ್ತು ರೋಡ್ ಶೋ ಅಲ್ಲೂ ಕೂಡ ಪಾಲ್ಗೊಳ್ಳುತ್ತಾರೆ ಅದೇ ರೀತಿಯಾಗಿ ರಾಷ್ಟ್ರೀಯ ಅಧ್ಯಕ್ಷರಾಗಿರುವ ಜೆಪಿ ನಡ್ಡಾ ಅವರು ಕೂಡ ಸಿಎಂ ಅವರ ನಾಮಿನೇಷನ್ ಪ್ರಕ್ರಿಯೆ ಸಂದರ್ಭದಲ್ಲಿ ಇರ್ತಾರೆ ಮೆರವಣಿಗೆಯಲ್ಲಿ ಅವರು ಪಾಲ್ಗೊಳ್ಳುತ್ತಾರೆ ಈಗ ಚೆನ್ನಮ್ಮ ವೃತ್ತದವರೆಗೂ ಈ ಕ್ರೀಡಾಂಗಣದವರೆಗೂ ರೋಡ್ ಶೋ ನಡೆಯಲಿದೆ ಇದರ ಬಗ್ಗೆನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ರಮೇಶ್ ಈಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ರಮೇಶ್ ಈಗ ಒಂದು ಅತ್ಯಂತ ಮಹತ್ವದ ಕ್ಷೇತ್ರ ಹಾಗೇನೇ ಸಾಕಷ್ಟು ಫೈಟ್ ಅನ್ನು ಕೊಡುವಂತ ಕ್ಷೇತ್ರ ಅಂತಾನೆ ಹೇಳಲಾಗ್ತಾ ಇತ್ತು ಹಾವೇರಿ ಆದರೆ ಈಗ ಕಾಂಗ್ರೆಸ್ ಅಭ್ಯರ್ಥಿಯನ್ನ ಅಲ್ಲಿ ಘೋಷಣೆ ಮಾಡಿದೆ ಸ್ಥಿರ ಇವತ್ತು ನಾಮಪತ್ರ ಸಲ್ಲಿಕೆಗೆ ಕಿಚ್ಚ ಸುದೀಪ್ ಆಗಿರಬಹುದು ರಾಷ್ಟ್ರೀಯ ಅಧ್ಯಕ್ಷರು ಬರ್ತಾ ಇರೋದ್ರಿಂದ ಯಾವ ರೀತಿಯಾದಂತಹ ಒಂದು ಸಿದ್ಧತೆಗಳನ್ನು ಅಲ್ಲಿ ಮಾಡಿಕೊಳ್ಳಲಾಗಿದೆ ನಾಮಪತ್ರ ಸಲ್ಲಿಕೆಯ ವೇಳೆ ಯಾವ ರೀತಿಯಾಗಿ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ ಬಸವರಾಜ ಬೊಮ್ಮಾಯಿ ಖಂಡಿತ
ಖಂಡಿತವಾಗಿಯೂ ನಮಿತಾ ಜನ್ ಏನು ಅಂತಂದ್ರೆ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಇಂದು ನಾಮಿನೇಷನ್ ಸಲ್ಲಿಸುವ ಒಂದು ಮೂಲಕ ತಮ್ಮ ಒಂದು ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ ಅಂತ ಹೇಳ್ಬೋದು. ಈ ಒಂದು ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಕಿಚ್ಚ ಸುದೀಪ್ ಅವರು ಮತ್ತು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಆಗಿರ್ತಕ್ಕಂಥ ಜೆಪಿ ನಡ್ಡಾ ಅವರು ಇಂದು ಸುಮಾರು ಹತ್ತುವರೆ ನಂತರ ಸಿಗ್ಗಾವಿ ಪಟ್ಟಣಕ್ಕೆ ಬರ್ತಾರೆ. ಸಿಗ್ಗಾವಿ ಪಟ್ಟಣಕ್ಕೆ ಬಂದ ನಂತರ ಅಲ್ಲಿ ರಾಣಿ ಚೆನ್ನಮ್ಮ ವೃತ್ತದಲ್ಲಿ ಅವರು ಒಂದು ಎಲ್ಲ ಒಂದು ಜನರನ್ನಾಗಿರ್ಬೋದು ಕಾರ್ಯಕರ್ತರನ್ನಾಗಿರ್ಬೋದು ಅವರು ಭೇಟಿ ಮಾಡ್ತಾರೆ. ಅಲ್ಲಿಂದ ಏನಂತಂದ್ರೆ ಸುಮಾರು ಕ್ರೀಡಾಂಗಣದವರೆಗೂ ಕೂಡ ಒಂದೂವರೆ ಕಿಲೋಮೀಟರ್ ವರೆಗೂ ಇರುವಂತಹ ರೋಡ್ ಶೋದಲ್ಲಿ ಭಾಗಿಯಾಗ್ತಾರೆ. ಈ ವೇಳೆ ಏನಂತಂದ್ರೆ ಸುಮಾರು 15-20 ಸಾವಿರಕ್ಕೂ ಅಧಿಕ ಒಂದು ಬಿಜೆಪಿ ಕಾರ್ಯಕರ್ತರಾಗಿರ್ಬೋದು, ಸಿಎಂ ಬಸವರಾಜ ಬೊಮ್ಮಾಯಿಯ ಅಭಿಮಾನಿಗಳಾಗಿರ್ಬೋದು, ಜೊತೆಗೆ ನಟ ಕಿಚ್ಚ ಸುದೀಪ್ ಅವರ ಅಭಿಮಾನಿಗಳು ಕೂಡ ಏನಂತಂದ್ರೆ ಇದರಲ್ಲಿ ಭಾಗವಹಿಸಲಿದ್ದಾರೆ. ಎಲ್ಲ ಒಂದ್ ಕಡೆ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ನಾಮಿನೇಷನ್ ಸಲ್ಲಿಸುವ ಮೂಲಕ ಇಂದು ಅವರು ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತ ಹೇಳ್ಬೋದು. ನಿನ್ನೆ ತಾನೇ ಕಾಂಗ್ರೆಸ್ನ ಅಭ್ಯರ್ಥಿಯನ್ನ ಅಳೆದು ತೂಗಿ ಏನಂತಂದ್ರೆ ನಿನ್ನೆ ಘೋಷಣೆ ಮಾಡಿದ್ದಾರೆ. ಎಲ್ಲೋ ಒಂದ್ ಕಡೆ ಬಸವರಾಜ ಬೊಮ್ಮಾಯಿ ಅವರಿಗೆ ಒನ್ ಸೈಡ್ ಮ್ಯಾಚ್ ಆಗಿದೆಯಾ ಅನ್ನೋದು ಈಗಾಗಲೇ ಖುಷಿ ಆಗಿರತಕ್ಕಂಥ ವಿಚಾರ. ಯಾಕಂತಂದ್ರೆ ಅವರಿಗೆ ಸೂಕ್ತವಾಗಿರ್ತಕ್ಕಂಥ ಎದುರಾಳಿ ಅಭ್ಯರ್ಥಿಯನ್ನ ಕಾಂಗ್ರೆಸ್ ಈಗಾಗಲೇ ಪಾಳೆಯ ಆಗಿರ್ಬೋದು ಅವರ ಎದುರನ್ನ ನಿಲ್ಲಿಸಿಲ್ಲ. ಸೊ ಹೀಗಾಗಿ ಬಸವರಾಜ ಬೊಮ್ಮಾಯಿ ಆಲ್ರೆಡಿ ಅರ್ಧ ಅಂದ್ರೆ 50% ಗೆದ್ದಾಗಿದೆ ಎಂಬ ವಾತಾವರಣ ಈಗಾಗಲೇ ಕ್ಷೇತ್ರದಲ್ಲಿ ನಿರ್ಮಾಣ ಆಗಿರುವಂತದ್ದು. ಆದ್ರೂ ಕೂಡ ಏನಂತಂದ್ರೆ ಈ ಒಂದು ಚುನಾವಣೆ ಅನ್ನೋದು ಕುಸ್ತಿ ಅಖಾಡ ಇದ್ದ ಹಾಗೆ ನಾನು ಕುಸ್ತಿ ಅಖಾಡದಲ್ಲಿ ತೊಡೆ ತಟ್ಟಿದ್ದೇನೆ, ಯಾರಾದ್ರೂ ಬಂದು ಸ್ಪರ್ಧೆ ಮಾಡಬಹುದು ಅನ್ನುವ ಒಂದು ಮಾತಿನ ಹಿನ್ನೆಲೆಯಲ್ಲಿ ಈಗಾಗಲೇ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಘೋಷಣೆ ಮಾಡಿದ್ದಾರೆ. ಜೊತೆಗೆ ಏನಂತಂದ್ರೆ ಈ ಒಂದು ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಬಸವರಾಜ ಬೊಮ್ಮಾಯಿ ಪರ ಕಿಚ್ಚ ಸುದೀಪ್ ಅವರು ಕೂಡ ಪ್ರಚಾರದಲ್ಲಿ ಭಾಗಿಯಾಗಿರುವ ಹಿನ್ನೆಲೆಯಲ್ಲಿ ಎಲ್ಲೋ ಒಂದ್ ಕಡೆ ಮತ್ತೆ ಬಸವರಾಜ ಬೊಮ್ಮಾಯಿ ಅವರಿಗೆ ವೋಟ್ ಬ್ಯಾಂಕ್ ಅನ್ನೋದು ಜಾಸ್ತಿ ಆಗೋದ್ರಲ್ಲಿ ಅನುಮಾನ ಇಲ್ಲ ಅಂತ ಹೇಳ್ಬೋದು. ನಮಿತಾ ಸಂಪರ್ಕದಲ್ಲಿ ರಮೇಶ್ ಏನೋ.